ನೋಡ್ರಿ, ಸರ್ಕಾರ ಅವ್ರದೇ ಆದಂಥ ಒಂದು ಮುಖ್ಯಮಂತ್ರಿಗಳು, ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಅವ್ರದ್ದೊಂದು ಸರ್ಕಾರ ನಡೆಸೋಂಥ ಪ್ಲ್ಯಾನ್ ಇರ್ತವೆ. ಅವ್ರು ಏನು ಮಾಡ್ಬೇಕಂತಿರ್ತಾರೆ ಅವ್ರು ಮಾಡ್ತಾರೆ. ಯಾಕಂತಂದರೆ ಒಂದು ಒಳ್ಳೆ ರೀತಿಯ ಸರ್ಕಾರ ನಡ್ಸೋಕ್ಕೆ ಏನು ಬೇಕೋ ಅವರೆಲ್ಲ ಕುಂತು ಪ್ಲ್ಯಾನ್ ಹಾಕಿರ್ತಾರೆ. ಹಂಗಾಗಿ ಅವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆ ಬಿಡ್ಬೇಕು ಹೊರತಾಗಿ ನಾವೆಲ್ಲರೂ ಅದನ್ನು ಮಾಡಿ ಇದು ಮಾಡಂತ ನಾನು ನಮ್ಮ ಪಕ್ಷದ ಮುಖಂಡರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ. ಯಾಕೆ ನಾವು ಬಂದು ಮಾಧ್ಯಮದಲ್ಲಿ ಮಾತಾಡಬೇಕು? ಹೋಗ್ಬೋದು, ನಾವು ಹೋಗಿ ಮುಖ್ಯಮಂತ್ರಿ ಹತ್ರ ಕುಂತು ಮಾತಾಡಿದ್ರೆ ಒಂದು ಅರ್ಥ ಬರ್ತದೆ. ಸುಮ್ಮನೆ ಮಾಧ್ಯಮ ಅಂದರೆ ನಮ್ಮ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ಅಷ್ಟೇ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಈಗ ನಾವು ನೋಡ್ತಿದ್ವಿ ಕೆಲವು ಕೋವಿಡ್ ಬಗ್ಗೆನೂ ಮಾಧ್ಯಮದಲ್ಲೇ ಸಲಹೆ ಕೊಡ್ತೀವಿ. ಯಾಕೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕೈಗೆ ಸಿಗಂಗಿಲ್ಲ? ನಾ ಬೇರೆ ಪಕ್ಷದವರು, ಅವ್ರ ವಿರೋಧ ಪಕ್ಷದವರು ಅವ್ರ ಕೆಲಸ ಅವ್ರು ಮಾಡಲಿ. ನಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ರಾಜ್ಯಾಧ್ಯಕ್ಷ ಹತ್ರ ಹೋಗಿ ಅವ್ರಿಗೆ ಮಾತಾಡಿ ನಾಲ್ಕು ಗೋಡೆ ಮಧ್ಯೆ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಹೊರಗೆ ಯಾರು ಕೊಟ್ಟರು ಪ್ರಚಾರಕ್ಕೆ ಹಾಕ್ತಾರೆ. ಸರಿ, ರೇಣುಕ ಆಚಾರ್ಯ ಹೇಳ್ತಿದ್ರು ಅಗತ್ಯ ಬಿದ್ದರೆ ದೆಹಲಿಗೆ ಹೋಗ್ತೀನಿ ಅಂತ. ನೀವು ಕೂಡ ಏನಾದರೂ ಸೇರ್ಕೊಳ್ತೀರಾ ರೇಣುಕ? ನಾವು ಯಾರು ಕೂಡ ಸೇರಂಗಿಲ್ಲ ಸರ್. ನಮ್ಮದು ಆ ಟೀಮ್ನೂ ಸೇರ್ಕಂಗಿಲ್ಲ. ನಾನು ಎಲ್ಲರೂ ಕೂಡ ಸ್ನೇಹಜೀವಿ. ನಾನು ಎಲ್ಲರೂ ಕೂಡ ಫ್ರೆಂಡ್ಶಿಪ್ನಲ್ಲಿ ಇರ್ತ ಹೊರತಾಗಿ ನಾನು ಮಂತ್ರಿ ಮಾಡಂತೂ ಕೇಳಲ್ಲ, ಮುಂದೆ ಕೇಳಂಗಿಲ್ಲ. ಮತ್ತು ನಾವು ಯಾವ ಗುಂಪಿನೂ ಸೇರಂಗಿಲ್ಲ. ಯಾಕಂದ್ರೆ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕೆಲಸ ಮಾಡೋಕ್ಕೆ ಸಾಕಷ್ಟು ಕೆಲಸಗಳು ಅವೆಲ್ಲ ಬಿಟ್ಟು ನಾನು ಸುಮ್ಮನೆ ಒಂದು ಯಾವುದೋ ಒಂದು ಮಾಡ್ಕೊಂತ ಹೋದ್ರೆ ಅದು ಒಳ್ಳೇದನ್ನ ಆಗಿಲ್ಲ. ಆ ನಿಟ್ಟಿನಲ್ಲಿ ನಮ್ದು ಯಾವುದೂ ಪ್ರಯತ್ನ ಆದಷ್ಟು ಬೇಗ ಮುಂದಿನ ವಿಧಾನಸಭಾ ಚುನಾವಣೆಗೆ ಪಕ್ಷ ಮತ್ತೆ ಅಧಿಕಾರ ಬರಬೇಕು ಅಂದ್ರೆ ಸಂಪುಟ ಪುನರಚನೆ ಆಗಬೇಕು, ಅಳಗನ್ನು ಒಂದಷ್ಟು ಕೈ ಬಿಡಬೇಕು ಅನ್ನೋದು. ಅದಂಗಾರ ಸಚಿವ ಸಂಪುಟ ಪುನರಚನೆ ಮಾಡಬಾರ್ದು ಅಂತ ತಾವು ಹೇಳೋದು? ನೀವು ನಾನು ಏನು ಹೇಳಿದ್ರೆ ಒಂದು ಏನರ ಅರ್ಥ ಮಾಡ್ತೀನಿ. ನಂದು ಸ್ಪಷ್ಟ ನಿರ್ಧಾರ ಅದು. ನಾನು ಯಾವುದು ಸಲಹೆ ಅವ್ರಿಗೆ ಕೊಡಂಗಿಲ್ಲ. ಕೊಟ್ಟರು ನಾನು ಒಬ್ಬ ಪಕ್ಷದ ವಕ್ತಾರನಾಗಿ, ನಾನು ಒಬ್ಬ ಪಕ್ಷದ ಶಾಸಕನಾಗಿ ನಂದು ಏನಾದರೂ ಅದ್ರ ಬಗ್ಗೆ ವೈಯಕ್ತಿಕ ಅಭಿಪ್ರಾಯ ಕೊಡುತ್ತೆ ಮುಖ್ಯಮಂತ್ರಿಗಳಿಗೆ, ರಾಜ್ಯಾಧ್ಯಕ್ಷ ನೇರವಾಗಿ ಕೊಡ್ತೀನಿ. ಈಗ ಮಾಧ್ಯಮದಾಗ ಬಂದು ನಾನು ಕೊಡೋದ್ರಿಂದ ಅದು ಏನೂ ಆಗಂಗಿಲ್ಲ. ಹೀಗೆ ಅಲ್ಲ, ನಿಮಗೂ ಗೊತ್ತ, ಸುಮ್ಮನೆ ನಂದು ಇವತ್ತು ಟ್ರೋಲ್ ಆಗ್ತಾ ಓಡ್ತದೆ. ಅದು ಬಿಟ್ಟು ಪ್ರಚಾರ ಬಿಟ್ಟರೆ ಬೇರೆ ಏನೂ ಆಗಂಗಿಲ್ಲ. ಈ ಕೋವಿಡ್ ಬಗ್ಗೆನೂ ಕೆಲವೊಂದು ಜನ ಸಲಹೆ ಕೊಟ್ಟರು, ನೈಟ್ ಕರ್ಫ್ಯೂ ಬೇಡ ಅಂತ. ಬರ್ರಿ ಸಿ ಎಮ್ ಹತ್ರ ಹೋಗಿ ಅದನ್ನ ಹೇಳಮ್ಮ. ಅದು ಎಂ ಪಿ ರೇಣುಕಾಚಾರ್ಯರಾಗಾದ್ರೆ ಪ್ರಚಾರಕ್ಕೋಸ್ಕರ ಹೇಳ್ತಿದ್ದಾರೆ ಸರ್, ಎಂತ ಹೇಳೋ ಎಂ ಪಿ ರೇಣುಕಾಚಾರ್ಯವರೆಲ್ಲ? ನಾನು ಹೇಳ್ತಿರೋದು ನಮ್ಮ ಸ್ನೇಹಿತ, ನಮ್ಮ ಗುರುಗಳಾದಂತೆ ನಮ್ಮ ಮುತ್ತೆ ಅಂತೀವಿ. ನಮ್ಮ ಮುತ್ತೆಗಾಗಲಿ ಬೇರೆಯವ್ರಿಗಾಗಲಿ ನಾವು ಹೇಳೋದು, ಯಾರೇ ಒಬ್ಬ ಪಕ್ಷದ ಶಾಸಕರು ಹಂಗೇನಾದರೂ ನಾವು ಕೊಡೋದಿದ್ರೆ ಹೋಗಿ ಅಲ್ಲಿ ಕೊಡೋಣ. ಸುಮ್ಮನೆ ಯಾರು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟು ಮುಜುಗರಕ್ಕೆ ಒಳಗಂದ್ರೆ ನಾವು ಯಾರು ಬೇಡ. ನಾನು ಡೆಲ್ಲಿಗೆ ಹೋಗಂದ್ರೆ ನಾನು ಸುರ್ಪುರ್ ಕೊಟ್ಟಿನಿ. ಡೆಲ್ಲಿಗೆ ಹೋಗಂಗಿಲ್ಲ, ನಾನು ಸುರ್ಪುರ್, ನನ್ನ ಮತಕ್ಷೇತ್ರ ಸುರ್ಪುರ್ ಹೋಗಿ ಚಕ್ಕದ ಹೇಳಿದೆ.